18 ವಯಸ್ಸಲ್ಲಿ ನಾನ್ ಬಡವ ಅಂತೀಯ, ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28 ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ, ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು, ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ, ಮಾಡು ತೋರ್ಸು, ಪ್ರತಿಯೊಬ್ರು ಹೇಳ್ಬೇಕು ನಾನು ನಿಂತರ ಆಗ್ಬೇಕಂತ, ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು, ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯ. ಹಾಗಿದ್ರೆ ನಿನ್ನ ಫೋಕಸ್ ನ ನಿನ್ನ ಕೆಲಸದ ಕಡೆ ಕೊಡು, ನೀನ್ ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು, ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳ್ ಮಾಡ್ಬಿಟ್ಟಿದೆ, ತುಂಬಾ ಯೋಚಿಸ್ಬೇಡ. ಈ ಟೈಮ್ ಇರೋದೆ ಮಾಡ್ ತೋರ್ಸೋಕೆ, ನಿನ್ನೆ ಏನಾಯ್ತೋ ಅದಾಗೋಯ್ತು, ಈ ಕ್ಷಣದಿಂದ ಬೆಟರ್ ಸ್ಟಾರ್ಟ್ ಮಾಡು. ಯಾರು ನಿನ್ನ ಕನಸನ್ನ ನೋಡಿ ನಗ್ತಾ ಇದ್ದಾರೋ ಅವರ ಬಾಯನ್ನ ಮುಚ್ಚಿಸ್ಬೇಕು ನಿನ್ನ ಹಾರ್ಡ್ ವರ್ಕ್ ನಿಂದ. ಇಲ್ಲಿ ನಿನ್ ಪರಿಸ್ಥಿತಿ ಏನು, ಯಾವ ಪರಿಸ್ಥಿತಿಯಲ್ಲಿ ನೀನ್ ಬದುಕ್ತಿದ್ಯಾ ಅನ್ನೋದು ಯಾರಿಗೂ ಬೇಕಾಗಿಲ್ಲ, ಆ ಪರಿಸ್ಥಿತಿಯನ್ನ ನೀನೇ ಬದಲಾಯಿಸಬೇಕು. ಇವತ್ತಿನ ನಿನ್ನ ಕರ್ಮವೇ ನಾಳೆಯ ನಿನ್ನ ಭವಿಷ್ಯ. ಜೀವನದ ಗುರಿ ಏನು ಅನ್ನೋದನ್ನ ಒಂದು ಡೈರಿಯಲ್ಲಿ ಬರ್ಕೋ, ಅದನ್ನ ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನು ಬರೀ. ಇದರಿಂದ ನಿನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಆ ವೀಕ್ನೆಸ್ ನ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡು. ಒಬ್ಬ ವ್ಯಕ್ತಿಯ ಸಕ್ಸಸ್ ಗೆ ಒಂದು ಬಲವಾದ ಗುರಿ, ಅದನ್ನ ಮುಟ್ಟಲು ಸತತ ಪ್ರಯತ್ನ ಬೇಕು ಅನ್ನೋದನ್ನ ಎಂದಿಗೂ ಮರಿಬೇಡ. ಇವತ್ತು ಅಪ್ಪನ ಫೋನ್ ಬಂತು, ಆದ್ರೆ ನಾನ್ ರಿಸೀವ್ ಮಾಡ್ಲಿಲ್ಲ. ರಿಂಗ್ ಆಗ್ತಾನೆ ಇತ್ತು, ಫೋನ್ ನನ್ನ ಎದುರುಗಡೆ ಇದ್ರು ನಾನ್ ಫೋನ್ ರಿಸೀವ್ ಮಾಡೋಕಾಗ್ತಿಲ್ಲ. ಅಪ್ಪನ ಮುಂದೆ ಈ ಸೋತ ಮುಖ ಇಟ್ಕೊಂಡು ಹೋಗೋದು ಅದೊಂಥರ ನೋವನ್ನ ಕೊಡುತ್ತೆ. ನನಗ್ ಗೊತ್ತು ಅಪ್ಪ ಹೇಳ್ಬಹುದು ಇರ್ಲಿ ಬಿಡ್ಮಗು ಚಿಂತೆ ಮಾಡ್ಬೇಡ ಅಂತ, ಆದ್ರೆ ಧೈರ್ಯ ಸಾಕಾಗ್ಲಿಲ್ಲ. ಫೋನ್ ಎತ್ತಿ ಆ ಮಾತನ್ನ ಕೇಳೋಕೆ ಪಾಸ್ ಆಗ್ಲಿಲ್ವಾ ಎಕ್ಸಾಮ್ ಅಲ್ಲಿ ಮನಸ್ ಮುರಿದೋಗುತ್ತೆ, ತುಂಬಾ ನೋವಾಗುತ್ತೆ. ಪ್ರಯತ್ನ ಪಟ್ಟು ಸಕ್ಸಸ್ ನ ಹತ್ರ ಹೋಗಿ ಇನ್ನೇನ್ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡ್ರು, ಪಾಸ್ ಆಗ್ದಿರ ಇದ್ದಾಗ ಅನ್ಸುತ್ತೆ ಒಂದೇ ಸೆಕೆಂಡ್ ಅಲ್ಲಿ ಅಪ್ಪ ಅಮ್ಮನ ನಂಬಿಕೆನ ಕಳ್ಕೊಳ್ತಿದ್ದೀನೇನೋ ಅಂತ. ಅಕ್ಕ ಅಣ್ಣನಿಗೆ ನನ್ ಮೇಲಿದ್ದ ನಂಬಿಕೆ ಭರವಸೆ ಕಡಿಮೆ ಆಗೋ ಹಾಗೆ ಮಾಡ್ತಿದ್ದೀನೇನೋ ಅನ್ಸುತ್ತೆ. ನನಗ್ ಮಾತ್ರ ಗೊತ್ತು ಈ ಎಕ್ಸಾಮ್ಗೆ ಎಷ್ಟ್ ಪ್ರಿಪೇರ್ ಆಗಿದ್ದೆ ಅಂತ, ಎಷ್ಟ್ ಕಷ್ಟಪಟ್ಟೆ ಅಂತ. ಆದ್ರೆ ಎಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೂ ಯಾರ್ ಕೇಳಿಸ್ಕೊಳ್ತಾರೆ ನನ್ ಕಷ್ಟನ? ಒಂದ್ ರೂಮ್ ಅಲ್ಲಿ ನಾಲ್ಕ್ ಗೋಡೆಗಳ ಮಧ್ಯದಲ್ಲಿ ಕುತ್ಕೊಂಡು ಯೋಚಿಸ್ಬೇಕಾದ್ರೆ ನನ್ ಮನ್ಸಲ್ಲಿ ಬರುತ್ತೆ ನನ್ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ. ನನ್ ತಂದೆ ತಾಯಿಗೆ ಈ ಸಮಾಜಕ್ಕೆ ನನ್ ಮೇಲೆ ಇರೋ ನಂಬಿಕೆನ ನಾನ್ ಪೂರ್ತಿ ಮಾಡ್ತೀನಾ ಅಂತ. ಲೈಫ್ ಎಲ್ಲೋಗ್ತಿದೆ ಗೊತ್ತಿಲ್ಲ, ಗೊತ್ತು ಗುರಿ ಇಲ್ಲದ ಜೀವನ ಆಗೋಗಿದೆ. ನನ್ಗ ಅರ್ಥ ಆಗ್ತಿಲ್ಲ ನಾನ್ ಮಾಡೋದಾದ್ರೂ ಏನೋ. ಈ ಸಂಘರ್ಷದಿಂದ ಹೊರಗಡೆ ಬರೋಕೆ ಮನಸ್ಸು ತುಂಬಾ ಬಯಸ್ತಿದೆ, ಆದ್ರೆ ನನ್ನ ಗೆಲುವನ್ನ ನೋಡೋಕೆ ಬಯಸ್ತಿರೋ ನನ್ನ ತಂದೆಯ ಕಣ್ಣುಗಳು, ನನ್ನ ಭವಿಷ್ಯವನ್ನ ಎದುರು ನೋಡ್ತಿರೋ ನನ್ನ ತಾಯಿಯನ್ನ ನೋಡಿ ನಾನು ಒಳಗಿಂದಾನೆ ಒಂದು ಧ್ವನಿ ಬರುತ್ತೆ, ಒಂದಿನ ನೀನ್ ನಿನ್ ಲೈಫಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತೀಯ ಅಂತ. ನೀನ್ ಸೋಲೋ ಆಗಿಲ್ಲ, ಪ್ರತಿ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ ನ ಲೈಫಲ್ಲಿ ಒಂದು ಕಾಮನ್ ಆಗಿರೋ ಆಸೆ ಇರುತ್ತೆ, ನಾನ್ ಸಕ್ಸಸ್ ಆಗೋದನ್ನ ನನ್ ತಂದೆ ತಾಯಿ ಕಣ್ಣಾರೆ ನೋಡ್ಬೇಕು ಅಂತ. ಅಪ್ಪ ಅಮ್ಮನ ಕೊನೆ ಭರವಸೆ ನಾನು, ನನ್ನ ಕೊನೆ ಉಸಿರಿರೋವರೆಗೂ ಹೋರಾಡ್ತೀನಿ. ನನ್ನ ಫ್ಯಾಮಿಲಿ ಎಂತದು ಅಂದ್ರೆ ನನ್ನ ಫ್ಯಾಮಿಲಿಯ ಭವಿಷ್ಯ ನನ್ನ ಓದಿನ ಮೇಲೆ ನಿಂತಿರೋದು. ಎಷ್ಟೋ ಸತಿ ನನ್ನ ದೇಹ ಮನಸ್ಸು ಸುಸ್ತಾಗಿ ಕಣ್ಣಲ್ಲಿ ಕಣ್ಣೀರ್ ಬಂದಾಗ ಅನ್ಸುತ್ತೆ ಅಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ. ಚಿಂತೆ ಇಲ್ಲ, ನನ್ ಪ್ರಯತ್ನವೇ ನನ್ನನ್ನ ಗೆಲುವಿನ ದಡ ಸೇರಿಸುತ್ತೆ, ನಂಬಿಕೆ ಇದೆ, ಭಯ ಪಡಲ್ಲ. ಆಗಿದ್ದಾಗ್ಲಿ ಇವತ್ತು ಹುಟ್ಟಿರೋ ಅಷ್ಟು ಪ್ರಶ್ನೆಗಳಿಗೆ ಮಾತಲ್ಲಲ್ಲ, ಕೆಲಸ ಪೂರ್ತಿ ಮಾಡಿ ಉತ್ತರ ಕೊಡ್ತೀನಿ. ಈ ಹಿಂದೆ ಆಗಿದ್ದನ್ನ ಮರ್ತು ಮುಂದಕ್ಕೆ ಹೋಗ್ಬೇಕು. ಯಾವ ವ್ಯಕ್ತಿ ತನ್ನ ಪಾಸ್ಟ್ ನ ಬಿಟ್ಟು ಫ್ಯೂಚರ್ ಬಗ್ಗೆ ಯೋಚಿಸ್ತಾ ಪ್ರೆಸೆಂಟ್ ಅಲ್ಲಿ ಪ್ರಯತ್ನ ಪಡಲ್ವೋ ಅಂತ ವ್ಯಕ್ತಿಗಳಿಗೆ ಈ ಜೀವನ ಅವರದಲ್ಲ. ಇಲ್ಲಿಂದ ಓಡ್ತೀನಿ, ಎಲ್ಲಿವರೆಗೂ ಓಡ್ತೀನಂದ್ರೆ ಗುರಿ ಮುಟ್ಟೋವರೆಗೂ. ಯಾವುದೋ ಒಂದು ಗುರಿಯಲ್ಲ, ನನ್ನ ಮನಸ್ಸಲ್ಲಿ ನಾನ್ ಮುಟ್ಬೇಕು ಅಂದ್ಕೊಂಡಿರೋ ಗುರಿ ಮುಟ್ಟೋವರೆಗೂ
ನಿಲ್ಲಲ್ಲ, ಅದು ಕೇವಲ ನನಗೋಸ್ಕರ ಅಲ್ಲ, ನೀನ್ ಮಾಡಬಲ್ಲೆ, ನೀನ್ ಮಾಡೇ ಮಾಡ್ತೀಯ ಅಂತ ನನ್ ಮೇಲೆ ನಂಬಿಕೆ ಇಟ್ಟಿರೋರ್ಗೋಸ್ಕರ ಇನ್ನೊಂದ್ಸತಿ ಪ್ರಯತ್ನ ಪಡ್ತೀನಿ. ಈ ಸತಿ ಬಡೋ ಪ್ರಯತ್ನ ಹೇಗಿರುತ್ತಂದ್ರೆ ಇದೇ ನನ್ನ ಕಡೆ ಪ್ರಯತ್ನ ಅನ್ನೋ ರೀತಿ ಪ್ರಯತ್ನ ಪಡ್ತೀನಿ. ನನ್ನ ಗೆಲುವು ನಿನ್ನ ಮನಸ್ಸಿಗೆ ಮುಟ್ಟುತ್ತೆ. ಈ ಜಗತ್ತಿನ ಅತಿ ದೊಡ್ಡ ಸತ್ಯ ಏನಂದ್ರೆ, ಯಾರಾದ್ರೂ ನಿನ್ಗೆ ಬೆಲೆ ಕೊಡ್ತಾರಂದ್ರೆ, ಯಾವಾಗ ನಿನ್ನ ಹತ್ರ ದುಡ್ಡಿರುತ್ತೋ ಆಗ, ಯಾವಾಗ ನಿನ್ಗೆ ಅಂತ ಒಂದ್ ಹೆಸರಿರುತ್ತೋ ಆಗ ಒಬ್ಬ ವ್ಯಕ್ತಿಗೆ ಹೆಸರು ಬರೋದು ಆತನ ಕೆಲ್ಸದಿಂದ. ಅದಕ್ಕೆ ಕೆಲ್ಸ ಯಾವ ರೀತಿ ಮಾಡ್ಬೇಕಂದ್ರೆ ಹೆಸರು ಬರಬೇಕು, ಯಾವ ರೀತಿ ಹೆಸರು ಮಾಡ್ಬೇಕಂದ್ರೆ ಕೇಳಿದ ತಕ್ಷಣ ಕೆಲ್ಸ ಆಗ್ಬೇಕು. ಈ ಲೈಫ್ ಅಲ್ಲಿ ಸಕ್ಸಸ್ ಆಗೋಕೆ ಜಾಸ್ತಿ ಅಲ್ಲ, ಒಂದೇ ಒಂದು ಮೋಟಿವೇಶನ್ ಸಾಕು. ಆ ಮೋಟಿವೇಶನ್ ಯಾವ್ದಂದ್ರೆ ಅದು ನಿನ್ನ ಪರಿಸ್ಥಿತಿ. ಇದಕ್ಕಿಂತ ಅತಿ ದೊಡ್ಡ ಮೋಟಿವೇಶನ್ ಈ ಜಗತ್ತಲ್ಲಿ ಇಲ್ಲ. ನಿನ್ನ ಪರಿಸ್ಥಿತಿ, ನಿನ್ನ ಫ್ಯಾಮಿಲಿ ಪರಿಸ್ಥಿತಿ, ಇದು ನಿನ್ ಕೈಯಲ್ಲಿ ಮಾಡೋ ಕೆಲ್ಸ. ಈ ಜಗತ್ತಲ್ಲಿ ಯಾವುದೇ ಶಕ್ತಿ ಯಾವುದೇ ಪವರ್ಗೂ ಮಾಡಿಸೋಕಾಗಲ್ಲ. ನಿನ್ನ ಪೇರೆಂಟ್ಸ್ ಬೆವರನ್ನ ರಕ್ತದ ರೀತಿ ಸುರಿಸಿ ಕೆಲಸ ಮಾಡ್ತಿದ್ದಾರೆ, ಅದು ಸ್ವಲ್ಪ ದುಡ್ಡುಗೋಸ್ಕರ. ಅದರಲ್ಲೇ ನೀನು ಸರ್ವೈವ್ ಆಗ್ತಿರೋದು. ಬೆಳಗ್ಗೆಯಿಂದ ರಾತ್ರಿವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅವ್ರಿಗೂ ಅನ್ಸುತ್ತೆ. ಎಷ್ಟೋ ಸತಿ ಎಷ್ಟು ಸತಿ ಕಷ್ಟ ಪಡ್ಲಿ ಅಂತ ಬಿಟ್ಟು ಬಿಡೋಣ ಅನ್ಸುತ್ತೆ, ಸುಸ್ತಾಗುತ್ತೆ. ಕೆಲವ್ರ ಮಾತನ್ನ ಕೇಳಬೇಕು, ದೇಹಕ್ಕೂ ಸುಸ್ತಾಗುತ್ತೆ, ಮನಸ್ಸಿಗೂ ನೋವಾಗುತ್ತೆ. ಆದ್ರೂ ಬಿಡದೆ ಆ ಕೆಲ್ಸ ಮಾಡ್ತಿದ್ದಾರೆ ನಿನ್ ತಂದೆ. ಯಾಕೆ? ಯಾಕಂದ್ರೆ ಇವತ್ತಿನ ನಿಮ್ ಮನೆ ಪರಿಸ್ಥಿತಿ ಅವ್ರ ಕೈಯಲ್ಲಿ ಮಾಡಿಸೋ ಹಾಗೆ ಮಾಡ್ತಿದೆ. ಪ್ರತಿಯೊಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಏನಾದ್ರೂ ಮಾಡೋಕೆ ಪ್ರಯತ್ನ ಪಡ್ತಾನೆ. ನಿನ್ನ ಕನಸನ್ನೇ ನಿನ್ನ ಬದುಕಾಗಿ ಮಾಡ್ಕೋ. ನೀನ್ ಕನಸನ್ನ ಕಂಡಿದೀಯ ಅಂದ್ರೆ ಒಳ್ಳೇದು. ನಿನ್ಗೆ ಅಂತ ಒಂದು ಕನಸಿಲ್ಲ ಅಂದ್ರೆ ಈ ದಿನನೇ ಕಾಣೋ, ಪ್ರಾಣ ಪಣಕ್ಕಿಟ್ಟಾದ್ರೂ ನಿಜ ಮಾಡು. ನಿನ್ನ ಕನಸನ್ನ, ನಿನ್ನ ಕನಸನ್ನೇ ನಿನ್ನ ಲಕ್ಷ್ಯವನ್ನಾಗಿ ಮಾಡ್ಕೋ. ನಿನ್ನ ಪೂರ್ತಿ ಟೈಮ್ ನಿನ್ನ ಕನಸಿಗೋಸ್ಕರ ಕೊಡು. ವರ್ಷದ ಆರಂಭದಲ್ಲಿ ತುಂಬಾ ಜೋಶಿತ್ತು ನಿನ್ನಲ್ಲಿ ಸಾಧಿಸೋಕೆ, ಗೆಲ್ಲೋಕೆ. ಆದ್ರೆ ಈಗ ಆರಾಮಾಗಿ 6-7 ತಿಂಗಳ ಆಗೋಯ್ತು. ಆದ್ರೆ ಇಲ್ಲಿವರೆಗೂ ನಿನ್ನಲ್ಲಿ ಯಾವುದೇ ಪರಿವರ್ತನೆ ಆಗಿಲ್ಲ ಅಂದ್ರೆ ಹೇಗೆ? ಹೀಗೆ ಇದ್ರೆ ವರ್ಷನು ಮುಗ್ದೋಗುತ್ತೆ. ವರ್ಷ ಮುಗಿಯೋಕೆ ಇನ್ನು 4-5 ತಿಂಗಳಿದೆ. ನೀನ್ ಮನಸ್ ಮಾಡಿದ್ರೆ ಈ 6-7 ತಿಂಗಳಲ್ಲಿ ನೀನ್ ಏನನ್ನ ಮಾಡೋಕಾಗ್ಲಿಲ್ವೋ ಅದನ್ನ ಮುಂದೆ ಬರೋ 4-5 ತಿಂಗಳಲ್ಲಿ ನೀನ್ ಮಾಡಬಹುದು. ನೀನ್ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀಯ ಅನ್ನೋದು ಮ್ಯಾಟರ್ ಅಲ್ಲ. ಆದ್ರೆ ನೀನ್ ಯಾವಾಗ್ಲೇ ಎದ್ರು ಯಾವ ಕೆಲ್ಸ ನೀನ್ ಮಾಡ್ಬೇಕನ್ಕೊಂಡಿದ್ಯೋ ಆ ಕೆಲ್ಸದಲ್ಲಿ ಮುಳುಗೋಗು, ಎಲ್ಲರಿಂದ ಮಾಯ ಆಗ್ಬಿಡು. ಮುಂದೆ ಬರೋ 5-6 ತಿಂಗಳು ಹೊಸ ವರ್ಷ ಹೇಗಿರ್ಬೇಕಂದ್ರೆ, ಯಾರೇ ನಿನ್ನ ನೋಡಿದ್ರು ನಿನ್ನ ಡೆಡಿಕೇಶನ್ ನಿನ್ನ ಡಿಸಿಪ್ಲಿನ್ ನೋಡಿ ಶಾಕ್ ಆಗ್ಬೇಕು. ಇವತ್ತು ನಿನ್ಗೆ ಚಪ್ಪಾಳೆ ಹೊಡಿದಿರ ಇರೋ ಜನ ಮುಂದೆ ನಿನ್ನ ಸಕ್ಸಸ್ ನೋಡಿ ಶಬ್ಬಾಸ್ಗಿರಿ ಕೊಡ್ತಾರೆ. ಅವರೇ ಹೇಳ್ತಾರೆ, ನನಗ್ ಗೊತ್ತಿತ್ತು ನೀನ್ ನಿನ್ನ ಲೈಫ್ ಅಲ್ಲಿ ಏನಾದ್ರೂ ಸಾಧಿಸ್ತೀಯ ಅಂತ. ಇವತ್ ನೀನ್ ಎಲ್ಲೇ ಇರು, ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಸರಿ, ನಿನ್ ಮೇಲೆ ನಿನ್ಗೆ ನಂಬಿಕೆ ಇರ್ಲಿ. ಆ ನಂಬಿಕೆ ಮಾತ್ರ ಕಳ್ಕೊಳ್ಬೇಡ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಸಕ್ಸಸ್ ನ ದಾರಿ ಅಷ್ಟು ಈಸಿ ಅಲ್ಲ. ಆ ದಾರಿಯಲ್ಲಿ ಕಷ್ಟ ಬರುತ್ತೆ. ಆ ದಾರಿ ನಿನ್ನ ತಡಿಬಹುದು. ಆದ್ರೆ ನೀನ್ ನಿಲ್ಬೇಡ, ಮುಂದೆ ಹೋಗ್ತಿರೋ. ಎಲ್ಲಿವರೆಗೂ ಕಾರಣಗಳನ್ನ ಕೊಟ್ಟು ಬದುಕ್ತೀಯ? ಬಿದ್ದೋನೆ ಎದ್ದೇಳೋದು. ಯಾವ ವ್ಯಕ್ತಿ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದಿಲ್ವೋ ಆತ ಜೀವನ ಪೂರ್ತಿ ಆ ತಪ್ಪಿಗೆ ಬೆಲೆ ಕೊಡ್ಬೇಕಾಗುತ್ತೆ. ಆ ತಪ್ಪು ನೀನ್ ಮಾಡ್ಬೇಡ. ನಿನ್ನ ನಿರ್ಧಾರ ತಗೊಳ್ಳೋ ಟೈಮ್ ಬಂದಿದೆ, ಅದು ಇದೇ ದಿನ ಇದೇ ಕ್ಷಣ. ನಿರ್ಧಾರ ನಿಂದು.